ಎಲ್ರಿಗೂ ನಮಸ್ಕಾರ. ನಂದಿನಿ ಸೀಜಿ ರೆಸಿಪೀಸ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನವರಾತ್ರಿಗೆ ವಿಶೇಷವಾದ ಸಬ್ಬಕ್ಕಿ ಬಾದಾಮಿ ಪಾಯಸದ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಸಬ್ಬಕ್ಕಿ 1 ಕಪ್, ನೆನೆಸಿದ ಬಾದಾಮಿ 15, ಸಕ್ಕರೆ 1/2 ಕಪ್, ತುಪ್ಪ 1/2 ಕಪ್ ಹಾಗೂ ಏಲಕ್ಕಿ 1/2 ಚಮಚ. ಮೊದಲಿಗೆ ಸಬ್ಬಕ್ಕಿಯನ್ನು 2 ಬಾರಿ ಒಳ್ಳೆ ನೀರಿನಿಂದ ತೊಳ್ಕೋಬೇಕು. ಈಗ ತೊಳೆದ ಸಬ್ಬಕ್ಕಿಯನ್ನು 1/2 ಗ್ಲಾಸ್ ನೀರು ಸೇರಿಸಿ 1 ಗಂಟೆ ಕಾಲ ನೆನೆಸ್ಕೊತಾ ಇದ್ದೀನಿ. 1 ಗಂಟೆ ನೆನೆಸಿದ ಸಬ್ಬಕ್ಕಿ ಹೀಗೆ ಮೆತ್ತಗಾಗುತ್ತೆ. ಈಗ 15 ನೆನೆಸಿದ ಬಾದಾಮಿಯನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಬಾದಾಮಿ ನುಣ್ಣಗಾಗಿದೆ. ಈಗ 1 ಬಾಣಲಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಕುದಿಯೋಕ್ಕೆ ಶುರುವಾದಾಗ ಸಬ್ಬಕ್ಕಿಯನ್ನು ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ 2 ಚಮಚ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿಟ್ಟು 5 ನಿಮಿಷ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೋಬೇಕು. ಸಬ್ಬಕ್ಕಿಯನ್ನು 5 ನಿಮಿಷ ಬೇಯಿಸಿದ ನಂತರ ರುಬ್ಬಿದ ಬಾದಾಮಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಮೀಡಿಯಂ ಉರಿನಲ್ಲಿ 1 ನಿಮಿಷ ಬೇಯಿಸ್ಕೋಬೇಕು. ಈಗ ಇದಕ್ಕೆ 1 ಕಪ್ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಕೊನೆಯಲ್ಲಿ 1/2 ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಮ್ಮ ನವರಾತ್ರಿ ವಿಶೇಷ ಸಬ್ಬಕ್ಕಿ ಬಾದಾಮಿ ಪಾಯಸ ರೆಡಿಯಾಗಿದೆ. ಈ ಸುಲಭವಾದ ನೈವೇದ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ರಿಗೂ ಧನ್ಯವಾದಗಳು.